ನೀವ್ ನೋಡಿರೋ ಮೂರ್ ಲೋಕಕ್ಕಿಂತ ಖರಾಬಾಗಿರೋ ಲೋಕ ಇದು. ಖತರ್ನಾಕ್ ನನ್ ಮಗ ಸರ್, ಎಲ್ಲ ಜೈಲ್ ಹೊರಗಡೆ ಇದ್ದು ದಂಧೆ ಮಾಡಿದ್ರೆ ಇವನ್ ಜೈಲ್ ಒಳಗಡೆ ಇದ್ಕೊಂಡು ದಂಧೆ ಮಾಡೋದ್ರಲ್ಲಿ ಎಕ್ಸ್ಪರ್ಟ್. ಪವರ್ ಸ್ಟಾರ್ ಫ್ಯಾನ್ಸ್, ಪವರ್ ಹೌಸ್ ಇದ್ದಂಗೆ ಪಕ್ಕಾ ಈ ದೇವರ ಅಭಿಮಾನಿ ಬಾಂಡ್ ರವಿ. ರವಿ ಬಾಂಡ್ ರೂಲ್ಸ್ ಹೇಳ್ಬಿಡ್ತೀನಿ, ಕರೆಕ್ಟ್ ಆಗಿ ಕೇಳಿಸ್ಕೊಳ್ಳಿ. ಜೈಲು ಒಳಗಾಗ್ಲಿ ಹೊರಗಾಗ್ಲಿ ಯಾವನಿಗೇನೇ ಹೆಲ್ಪ್ ಬೇಕಾದ್ರೂ ನನ್ನೇ ಕೇಳಬೇಕು. ಎಲ್ಲದಕ್ಕೂ ಒಂದೊಂದು ರೇಟ್ ಇರುತ್ತೆ. ಕಿಲಾಡಿ ನನ್ನ ಮಗನೇ, ಈ ಕೇಸ್ನ ನಾನೇ ಹ್ಯಾಂಡಲ್ ಮಾಡ್ತೀನಿ. ನನ್ನ ಕೆರಿಯರ್ ಡ್ಯಾಮೇಜ್ ಮಾಡ್ತವಲ್ಲ, ಕೆರಿಯರ್ ಹೆಲ್ಪ್ ಮಾಡಬೇಕು. ಆ ಬಾಂಡ್ ರವಿ ಕತೆನ ನಾನು ನೋಡ್ಕೊಂತೀನಿ. ಏ ಕೋಲಾರ, ನೀನ್ ಹೊರಗೋಗ್ಲೇನ? ವರ್ಕ ಕರೋನಾ ಜಾಸ್ತಿ, ಅದ್ಕ ಒಳಗ್ ಸೇಫ್ ಆಗಿದ್ದೀನಿ. ನಿನಗೆಲ್ಲ ಕರೋನಾ ಬರುತ್ತೆ, ಎಲ್ರು ಸ್ಯಾನಿಟೈಸರ್ ಕೈಗೆ ಹಾಕೊಂಡ್ರೆ ಹೊಟ್ಟೆಗೆ ಹಾಕೋತಾನಲ್ಲ. ನನ್ ಹುಡ್ಕೊಂಡು ಪೊಲೀಸ್ನವ್ರು ಬರ್ಬೇಕು, ಇಲ್ಲ ಲಾಯರ್ ಬರ್ಬೇಕು. ಬಿಟ್ರೆ ಹುಡುಗಿ ಪ್ರೀತಿಸ್ತವ್ರ ಮಂಡಳಲ್ಲಿ ಇಷ್ಟೊಂದ್ ನೆಮ್ಮದಿರುತ್ತೆ ಅಂತ ಗೊತ್ತಿರ್ಲಿಲ್ಲ ಶ್ವೇತಾ. ಎಲ್ಲಿತ್ತು ನನ್ನಲ್ಲಿ ಈ ಭಾವದ ಕ್ರಿಮಿನಲ್ ಬುದ್ಧಿನ ನನ್ನ ಹತ್ರ ತೋರಿಸ್ಬೇಡಿ, ಯಾಕಂದ್ರೆ ನಾನು ನಿಜವಾಗ್ಲೂ ಕ್ರಿಮಿನಲ್ಲೇ. ನಾವು ಕಲೆಕ್ಟ್ ಮಾಡಿರೋ ಎವಿಡೆನ್ಸ್ ಕೂಡ ಬಾಂಡ್ ರವಿನೇ ಅಕ್ಯೂಸ್ ಅಂತ ಹೇಳ್ತಿದ್ದೆ ಸರ್. ಅವನೊಂಥರ ವಿಷ ತುಂಬಿರೋ ಹಾವಿದ ಹಾಗೆ. ಎಂತ ಕ್ರಿಮಿನಲ್ ನ ಲವ್ ಮಾಡಿದ್ಯಾ ಗೊತ್ತಾ ನೀನು? ಮುಂದಿನ ತಿಂಗಳು ನನ್ನ ಮದುವೆ ಸರ್. ಆ ಲೋಫರ್ ನನ್ನ ಮಗನ ನಿಮ್ ಮದುವೆ ಆದ್ರೆ ಬೇಗ ವಿಧವೆ ಆಗೋಗ್ತೀಯಾ. ನೀನ್ ನಂಬ್ತಿ ಅಲ್ವಾ ಶ್ವೇತಾ? ಆದ್ರೆ ನನ್ನ ನಿಜವಾದ ಪ್ರೀತಿನ ಕೊಲೆ ಮಾಡ್ಬೇಡ ರವಿ. ನನಗೆ ಅಂತ ನಿನ್ ಬಿಟ್ರೆ ಯಾರಿಲ್ಲ ಶ್ವೇತಾ. ನೀನ್ ಏನ್ ಮಾಡಿದ್ರು ನಾನ್ ನಿನ್ ಜೊತೆ ಇರ್ತೀನಿ. ಪ್ರೀತಿಗೆ ಇವನು ಒಳ್ಳೆಯವನ್ ತರ ಇರೋ ಕೆಟ್ಟವನು, ಕೆಟ್ಟವನ್ ತರ ಇರೋ ಒಳ್ಳೆಯವನು ಒಂದು ಗೊತ್ತಾಗ್ತಿದೆ.